विनाशी लोक रक्षक। हेलो एवरीवन, वी आर फ्रॉम बसराटी बी एंड बी कॉम कॉलेज धारवाड़। माय नेम इज शशिकला। टुडे आई एम गोइंग टू डिस्कस विथ यू व्हाट इज इंस्टीट्यूशन, व्हाट आर द कैरेक्टरिस्टिक्स ऑफ सोशल इंस्टीट्यूशन and social, what is the importance of social institution. Let us discuss the social institution of sociology. First one is, what is the main perspectives of social institution? Now samaja shastravanna adhyayana maadbeku antandre, samaja shastravandre Durkheim avaru helva hage samajika samsthegalanna adhyayana maadude ಸಮಾಜಶಾಸ್ತ್ರ ಅಂತ ಹೇಳ್ತಾರೆ. ಅಂದರೆ ಸಾಮಾಜಿಕ ಸಂಸ್ಥೆಗಳಂತಂದರೆ ಮ್ಯಾರೇಜ್ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಮತ್ತು ಫ್ಯಾಮಿಲಿ, ಮ್ಯಾರೇಜ್ ಆ್ಯಂಡ್ ರಿಲಿಜನ್, ಇನ್ನಿತರ ಸಂಸ್ಥೆಗಳನ್ನು ನಾವು ಸಾಮಾಜಿಕ ಸಂಸ್ಥೆಗಳು ಅಂತ ಕರಿತೀವಿ. ಹಾಗಿದ್ರೆ ಮನುಷ್ಯನ ಜೀವನವಿಡೀ ಹಲವಾರು ಸಂಸ್ಥೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಈಗ ಆರೋಗ್ಯ ಸಂಸ್ಥೆ ಅಂತ ಇರುತ್ತೆ, ಒಂದು ಉಪನೋಂದಾವನ ಕಚೇರಿ ಅಂತ ಇರುತ್ತೆ, ಇವೆಲ್ಲವೂ ತನ್ನದೇ ಆದಂತಹ ವಿವಿಧ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸ್ಥಾಪಿತವಾದಂಥ ಸಂಸ್ಥೆಗಳು. ಈಗ ಶಿಕ್ಷಣವೂ ಸಹಿತ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಶಿಕ್ಷಣ ಎಲ್ಲಿ ನಮಗೆ ಸಿಗುತ್ತಲ್ಲ ಅದು ಶಿಕ್ಷಣ ಸಂಸ್ಥೆ ಅಂತ ಅದು ಕರೆಸ್ಕೊಳ್ಳುತ್ತದೆ. ಹಾಗಾದರೆ ನಾವಿಲ್ಲಿ ಸಂಸ್ಥೆ ಅಂದರೇನು ಮತ್ತು ಅದು ಯಾವ ಲಕ್ಷಣಗಳನ್ನು ಒಳಗೊಂಡಿದ್ದು, ಯಾವ ಲಕ್ಷಣವನ್ನು ಹೊಂದಿದ್ರೆ ಅದನ್ನು ನಾವು ಸಂಸ್ಥೆ ಅಂತ ಕರೀತೇವೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಈಗ ಡಿಸ್ಕಷನ್ ಮಾಡ್ತೀನಿ. ಹಾಗಿದ್ರೆ ಫಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ವಾಟ್ ಈಸ್ ಇನ್ಸ್ಟಿಟ್ಯೂಷನ್ ಅಂದಾಗ ಡೇವಿಸ್ ರವರು ಹೇಳ್ತಾರ ಏನಂತಂದ್ರೆ, ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಮತ್ತು ಪೂರಕವಾದ ಲೋಕರೂಢಿ ನೈತಿಕ ನಿಯಮ ಮತ್ತು ಕಾನೂನುಗಳ ಸಮುಚ್ಚಯವೇ ಸಂಸ್ಥೆ ಅಂತ ಕರೀತಾರ. ಅಂದ್ರೆ ಇಲ್ಲಿ ಏನು, ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಾನೂನುಗಳು ಮತ್ತೆ ಲೋಕರೂಢಿ ನಿಯಮಗಳು ಇವೆಲ್ಲವನ್ನ ನಾವು ಸಂಸ್ಥೆ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಲಿಖಿತ ಮತ್ತು ಅಲಿಖಿತ ವ್ಯವಸ್ಥೆಯೊಳಗೆ ನಾವಿದ್ದೀವಿ. ಅಂದ್ರೆ ಕೆಲವೊಂದು ಕಾನೂನುಗಳನ್ನ ಸಮುದಾಯಕವಾಗಿ ಮಾಡಲ್ಪಟ್ಟಿರ್ತವೆ. ಅಂದ್ರೆ ಈಗ ಕಾನೂನುಗಳು ಅವುಗಳನ್ನ ಬರೆದಿಟ್ಟಿರ್ತಾರೆ, ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ನ ಯಾವ ಕಡೆಗಳಲ್ಲಿ ನಾವು ಫಾಲೋ ಮಾಡ್ಬೇಕು, ಯಾವ ಸಂಸ್ಥೆಯಲ್ಲಿ ಹೇಗೆ ನಾವು ಇರ್ಬೇಕು. ಈಗ ಕೆಲವೊಂದು ಉದಾಹರಣೆಗೆ, ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಯಾವ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಕಾನೂನಿನಲ್ಲಿ ಏನಾಗಿದೆ ಬರೆದಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಅದನ್ನೆಲ್ಲವನ್ನು ಫಾಲೋ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ನೈತಿಕ ನಿಯಮ ಮತ್ತು ಲೋಕರೂಢಿ ಅಂತಂದ್ರೆ ಇದು ಅಲಿಖಿತ, ಅಂದರೆ ಇವ್ನು ಯಾರೂ ಬರೆದಿಟ್ಟಿಲ್ಲ. ನಾವು ಹೀಗೆ ನಮಸ್ಕಾರ ಮಾಡಬೇಕು ಅಂತ ನಮ್ಗೆ ಯಾರು ಹೇಳಿದ್ದಾರೆ, ಹಿರಿಯರಿಂದ ನಾವು ಕಲಿತೀವಿ, ನಮ್ಮಿಂದ ಚಿಕ್ಕವ್ರು ಕಲಿತಾರೆ, ಅವರಿಂದ ಇನ್ನೊಬ್ರು ಕಲಿತಾರೆ. ಸೊ ಅವು ನೈತಿಕ ನಿಯಮಗಳು. ಆಮೇಲೆ ಹಿರಿಯರಿಗೆ ಗೌರವಪೂರ್ವಕವಾಗಿ ನಾವು ಭಕ್ತಿಯಿಂದ ನಮಸ್ಕಾರ ಮಾಡಬೇಕು, ಆಮೇಲೆ ಪೂಜಾ ಪದ್ಧತಿಗಳನ್ನು ಪಾಲಿಸ್ತಾ ಬರಬೇಕು. ಈ ಎಲ್ಲ ಸಂಪ್ರದಾಯಗಳನ್ನು ಏನಿದಾವಲ್ಲ ಆ ಸಂಪ್ರದಾಯಗಳು ಅಂದರೆ ಟ್ರೆಡಿಷನ್ಸ್ ಮತ್ತು ಮಾರಲ್ಸ್ ಇವೆಲ್ಲವನ್ನು ನಮಗೆ ಯಾರು ಕಲಿಸಿದಾರೆ, ನಾವು ನೋಡ್ತಾ ಕೆಲವೊಂದನ್ನು ಕಲಿತಾ ಹೋಗ್ತೇವೆ. ಅವೆಲ್ಲವೂ ಅಲಿಖಿತವಾಗಿರ್ತಾವೆ. ಲಿಖಿತ ಅಂದ್ರೇನು, ಯಾವ ವಿಷಯವನ್ನು ಯಾವ ಪಠ್ಯವನ್ನು ಲಿಖಿತ ರೂಪದಲ್ಲಿ ಬರೆದಿಟ್ಟಿರ್ತಾರೋ ಅದೆಲ್ಲವೂ ಲಿಖಿತ ಸಂಪ್ರದಾಯಗಳು. ಅಲಿಖಿತ ಅಂತಂದರೆ ಯಾವುಗಳನ್ನು ಬರೆದಿಟ್ಟಿಲ್ಲ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಿರ್ತೇವಲ್ಲ ಅದೆಲ್ಲವೂ ಅಲಿಖಿತ. ಈಗ ಕಾದೆ ಮಾತುಗಳನ್ನು ಹೇಳ್ತಾರೆ, ಮತ್ತು ಕವನಗಳನ್ನು, ವಚನಕಾರರು ವಚನಗಳನ್ನು ಕೆಲವೊಂದನ್ನು ಬರೆದಿಟ್ಟಿದ್ದಾರೆ, ಕೆಲವೊಂದನ್ನು ಹಾಗೆ ನಾವು ಬಾಯಿಂದ ಬಾಯಿಗೆ ಮೌಖಿಕವಾಗಿ ಏನಾಗಿರ್ತಾವ ಸಂಪ್ರದಾಯಬದ್ಧವಾಗಿ ಸೊಸೈಟಿಯಲ್ಲಿ ಇರ್ತಾವ. ಅವೆಲ್ಲವೂ ಲಿಖಿತ ಅಲಿಖಿತ ಸ್ವರೂಪಗಳನ್ನು ಹೊಂದಿರುವ ಒಟ್ಟಾರೆ ಸಮುಚ್ಚಯವನ್ನು ಸಂಸ್ಥೆ ಅಂತ ಕರೀತಾರೆ. ಅಂದರೆ ಇಲ್ಲೇನು ನಮ್ಮ ಗುರಿ ಮತ್ತು ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇದೆಲ್ಲದರ ಒಟ್ಟುಗೂಡಿರುವ ನಿಯಮವನ್ನು ನಾವೇನಿರ್ತೀವಿ ಸಂಸ್ಥೆ ಅಂತ ಕರಿತೀವಿ ಅಂತ ಸಮಾಜಶಾಸ್ತ್ರಜ್ಞರಾದ ಡೇವಿಸ್ ಅವರು ಹೇಳ್ತಾರೆ. ಹಾಗಿದ್ರೆ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಾಯಿತು ಮೀನಿಂಗ್ ಏನಂತ? ಒಂದು ವಿಷಯದ ಪೂರಕವಾದ ಅಂಶದೊಂದಿಗೆ ಲೋಕರೂಢಿ ನೈತಿಕ ನಿಯಮ ಮತ್ತು ಕಾನೂನುಗಳ ಒಟ್ಟು ಸಮುಚ್ಚಯವೇ ಸಂಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಗೊತ್ತಾಯ್ತಾ? ಹಾಗಿದ್ರೆ ಈಗ ನೋಡ್ರಿ, ಸಂಸ್ಥೆ ಅಂದರೆ ಅದಕ್ಕೆ ಪೂರಕವಾದಂತಹ ವಿಷಯಗಳನ್ನು ಒಳಗೊಂಡಿರುತ್ತೆ. ಹಾಗಿದ್ರೆ ಅದರ ಲಕ್ಷಣಗಳೇನು, ಅದು ಹೇಗಿರುತ್ತೆ ಅಂತ ನೋಡಬೇಕು ಅಂತಂದರೆ, ಫಸ್ಟ್ ಒನ್ ಇಲ್ಲಿ ನೋಡ್ರಿ, ಸಂಸ್ಥೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಫಸ್ಟ್ ಒನ್, ಸಂಸ್ಥೆಗಳು ಸಾರ್ವತ್ರಿಕವಾದವುಗಳು.
institution is universal andre samajika samsthegalu yavaglu sahite enartha universal agirtava yen universal andre sarvatrika andre yenu bahala irtava anta alla yava kalakku ella samajagalallinu sahita idu institution irlebeku irthiti henge antandre iga marriage is the one of the institution anta already nan helide hagidra marriage nama purvajara kaladalli sahita marriage ittu ivaglu ide ಮುಂದೇನು ಇರ್ತೈತಿ ಇದೇನು ಪದ್ಧತಿಗಳು ನಮಗೆ ಬದಲಾವಣೆಯನ್ನು ತಿಳಿಸ್ಕೊಡ್ತಾವ ಆದರೆ ಏನಾಗ್ತೈತಿ ಅದು ನಶಿಸಿ ಹೋಗೋದಿಲ್ಲ ಸೋ ಇದು ಇನ್ಸ್ಟಿಟ್ಯೂಷನ್ ನಾನು ಹೇಳಿದೆ ವಿವಾಹ ಒಂದು ಸಂಸ್ಥೆ ಅಂತ ಸೋ ಅದು ಹಿಂದೇನೂ ಇತ್ತು ಇವಾಗಿದೆ ಮುಂದೆ ಇರುತ್ತೆ ಕುಟುಂಬನು ಹಾಗೆ ವಿವಾಹ ಆದ ನಂತರ ನಾವು ನೆಕ್ಸ್ಟ್ ಕುಟುಂಬ ಅನ್ನೋದನ್ನ ಕಟ್ಟಿಕೊಳ್ಳುತ್ತೆ ಸೋ ಅಲ್ಲಿ ಏನಾಗ್ತೈತಿ ಕುಟುಂಬ ಹಿಂದೇನೂ ಇತ್ತು ಇವಾಗೂ ಇದೆ ಮುಂದೇನೂ ಇರುತ್ತೆ ಇದು ಯೂನಿವರ್ಸಲ್ ಇದು ಯಾವ जनरेशन ना दाटता हूँ सहित विवाह मत फैमिली कुटुंब इवेलूरव समाज में सोसाइटी एक्जिस्टिंग फैमिली मैरेज रिलीजन एक्सेट्रा एक्सेट्रा सो दिस ऑल कॉल्ड सोशल इंस्टिट्यूशन अंदर ना समाज में विवाह मत कुटुंब धर्म शिक्षण ಇವೆಲ್ಲವನ್ನ ನಾವು ಕೆಲವೊಂದು ಸಾಂಪ್ರದಾಯಿಕ ರೂಪದಲ್ಲಿ ಕೆಲವೊಂದನ್ನ ಅಸಾಂಪ್ರದಾಯಿಕ ರೂಪದಲ್ಲಿ ನಾವು ಆಚರಿಸುತ್ತಾ ಬರ್ತಾ ಇದ್ದೀವಿ ಇವೆಲ್ಲ ಒಟ್ಟಾರೆ ಸಮುಚ್ಚಯವನ್ನು ನಾವು ಸಂಸ್ಥೆ ಅಂತಂದ ಕರೀತೀವಿ ಹಾಗಿದ್ರೆ ನಿಮಗೆ ಮೀನಿಂಗ್ ಗೊತ್ತಾಯ್ತು ಮತ್ತೆ ಫಸ್ಟ್ ಒನ್ ಇದು ಯೂನಿವರ್ಸಲ್ ಆಗಿರುತ್ತೆ ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕವಾಗಿರುತ್ತೆ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಜನರಲ್ಲಿಯೂ ಇರ್ತೈತಿ ಅದರ ಅಂದ್ರೆ ವಿಧಿ ವಿಧಾನಗಳು ಬೇರೆ ಆಗಿರ್ತವೆ ಇದು ಇಸ್ಲಾಂ ಧರ್ಮದಲ್ಲಿ ಇದೆ ಮತ್ತೆ ಹಿಂದೂ ಧರ್ಮದಲ್ಲಿ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಇದೆ ಆದ್ರೇನು ವಿಧಿ ವಿಧಾನಗಳು ಏನು ಮಾಡ್ತವಲ್ಲ ನಾವು ಅದು ಮಾತ್ರ ಬದಲಾವಣೆಯನ್ನು ಹೊಂದಿರುತ್ತೆ ಆದ್ರೆ ಒಂದೇ ಧರ್ಮದಲ್ಲಿ ಇದ್ದಾಗಿ ಎಲ್ಲಾ ಧರ್ಮದಲ್ಲಿಯೂ ಇರಬೇಕು ಅಂತ ಏನಿಲ್ಲ ಅದು ಏನಂತೆ ಬದಲಾವಣೆಯನ್ನು ಹೊಂದಿರುತ್ತೆ ಬಟ್ ಮ್ಯಾರೇಜ್ ಇಸ್ ಮ್ಯಾರೇಜ್ ಓಕೆನಾ ಸೆಕೆಂಡ್ ಒನ್ ಸಂಸ್ಥೆಗಳು ಶಾಶ್ವತವಾದವುಗಳು ಸಂಸ್ಥೆಗಳು ಶಾಶ್ವತವಾಗಿರ್ತವ ಅಂತ ಇಲ್ಲಿ ಹೇಳ್ತೀವಿ ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಮನೆಂಟ್ ನೋಡ್ರಿ ಈಗ ಒಂದು ಶಿಕ್ಷಣ ಸಂಸ್ಥೆ ಇತ್ತು ಅಂದ್ರೆ ಒಂದು ಮ್ಯಾರೇಜ್ ಅಂತಕಂತ ಸಂಸ್ಥೆ ಇತ್ತು ಅಂತಂದ್ರೆ ಅದು ಯಾವಾಗಲೂ ಎಕ್ಸಿಸ್ಟ್ ಆಗಿರ್ತತಿ ಸೊಸೈಟಿ ಒಳಗೆ ಅಂದ್ರೆ ಅದು ಇರತೈತಿ ಅದು ಇಲ್ಲ ಅಂದ್ರೆ ಇಲ್ಲ ಸಮಾಜ ಅಲ್ವಾ ಮ್ಯಾರೇಜ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ರಿಲಿಜನ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಲೇಬರ್ ಅಂತ ಇರ್ತತಿ ಇವೆಲ್ಲವೂ ಏನಾಗಿರ್ತತಿ ಪರ್ಮನೆಂಟ್ ಆಗಿರ್ತತಿ ಅಂದ್ರೆ ಅದು ಶಿಕ್ಷಣವನ್ನು ನೀಡ್ತಾ ಇದ್ರೆ ಹಲವಾರು ವರ್ಷಗಳಿಂದ ಶಿಕ್ಷಣವನ್ನೇ ಕೊಟ್ಟಿರ್ತೈತಿ ಆ ಸಂಸ್ಥೆ ಮತ್ತೆ ಫ್ಯಾಮಿಲಿ ಸದಸ್ಯರನ್ನ ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನ ಫ್ಯಾಮಿಲಿ ನಮಗೆ ಕಲಿಸಿರುತ್ತೆ ಮನೆಯೇ ಮೊದಲ ಪಾಠಶಾಲೆ ಕುಟುಂಬ ವ್ಯವಸ್ಥೆಯನ್ನು ಹೇಳಿಕೊಡುತ್ತೆ ಸದಸ್ಯರು ಹೇಗಿರಬೇಕು ಯಾರ ಜೊತೆ ಹೇಗೆ ವರ್ತಿಸ್ಬೇಕು ಇದೆಲ್ಲವನ್ನ ನಮಗೆ ಕಲಿಸ್ಕೊಡೋದು ಯಾವುದು ಮನೆ ಅಲ್ವಾ ಅದೊಂದು ಕುಟುಂಬ ಅಂತ ಕರೆಸ್ಕೊಳ್ಳುತ್ತೆ ಅದಕ್ಕಾಗಿ ಸಂಸ್ಥೆಗಳು ಯಾವಾಗಲೂ ಏನಾಗಿರ್ತಾವ ಪರ್ಮನೆಂಟ್ ಆಗಿರ್ತಾವ ಅವು ನಶಿಸಿ ಹೋಗೋದಿಲ್ಲ ಅದಕ್ಕಾಗಿ ಈ ಇಂಥ ಸಂಸ್ಥೆಗಳೊಳಗೆ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ಅಂದರೆ ಏನರ್ಥ ಈ ಸಂಸ್ಥೆಗಳ ಗುರಿ ಉದ್ದೇಶಗಳನ್ನು ನಾವು ಅರಿತುಕೋಬೇಕು ಅಂತ ಅರ್ಥ ತಿಳಿತಲ್ವಾ ಥರ್ಡ್ ಒನ್ ಅಂದರೆ ಸಂಸ್ಥೆಯ ಎರಡನೇ ಲಕ್ಷಣ ಏನು ಸಂಸ್ಥೆಗಳು ಶಾಶ್ವತವಾದವುಗಳು ಮೊದಲನೇ ಲಕ್ಷಣ ಸಂಸ್ಥೆಗಳು ಸಾರ್ವತ್ರಿಕವಾದವುಗಳು ಎಲ್ಲ ಕಾಲಕ್ಕೂ ಇರ್ತೈತಿ ಎಲ್ಲ ಕಾಲದಲ್ಲಿ ಇರ್ತೈತಿ ಎಲ್ಲ ಜನಗಳಲ್ಲಿ ಸಹಿತ ಈ ಪದ್ಧತಿ ಇರ್ತೈತಿ ಅಂದರೆ ಇರ್ತೈತಿ ಸಾರ್ವತ್ರಿಕ ಎರಡೇದು ಶಾಶ್ವತವಾಗಿ ಇರ್ತಾವ ಪದ್ಧತಿಗಳು ಬೇರೆ ಆದರೆ ಅವು ಶಾಶ್ವತವಾಗಿ ಇರ್ತಾವಂತ ಹೇಳ್ಬೋದು ಥರ್ಡ್ ಒನ್ ಲಿಖಿತ ಮತ್ತು ಅಲಿಖಿತ ಸ್ವರೂಪವನ್ನು ಹೊಂದಿವೆ ನಾ ಆಲ್ರೆಡಿ ನಿಮಗೆ ಹೇಳಿದೆ ಕಾನೂನುಗಳು ಶಾಸನಗಳು ಇವೆಲ್ಲವನ್ನು ಬರೆದಿಟ್ಟಿರ್ತಾರೆ ವಚನಗಳು ಈ ಯಾವುದನ್ನು ಬರೆದಿಟ್ಟಿರ್ತಾರೋ ಅದೆಲ್ಲವನ್ನು ನಾವೇನು ಹೇಳ್ತೀವಿ ಲಿಖಿತ ರೂಪದ ಸಂಸ್ಥೆಗಳಲ್ಲಿ ಒಳಪಡುತ್ತೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಂತ ನಾವೇನು ಕಲಿತೀವಲ್ಲ ಅದನ್ನೆಲ್ಲವನ್ನು ನಾವು ಕಲಿತಿರ್ತೀವಿ ಯಾರಿಂದ ಬೇರೆಯವರಿಂದ ಅಥವಾ ಎಜುಕೇಷನ್ ಸಿಸ್ಟಮಿಂದ ಅಥವಾ ತಿದ್ದುಪಡಿಗಳಿಂದ ಇವೆಲ್ಲವನ್ನು ನಾವು ಕಲಿತೀವಿ ಅಂತಂದರೆ ಸೊ ಅದೆಲ್ಲೋ ಬರೆದಿಟ್ಟಿದ್ದಾರೆ ಅದ್ರ ತಕ್ಕ ನಾವೇನು ಮಾಡಬೇಕು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ನಾವು ಅಳವಡಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಇಲ್ಲಿ ಸಂಸ್ಥೆಗಳು ಲಿಖಿತ ರೂಪದೊಳಗೂ ಇರ್ತಾವ ಅಲಿಖಿತ ರೂಪದೊಳಗೂ ಇರ್ತಾವ ಅಲಿಖಿತ ರೂಪದೊಳಗೆ ಇರುವಂತಹ ವಿಧಿವಿಧಾನಗಳು ಏನು ಅಂತಂದ್ರೆ ಈಗ ಸಂಪ್ರದಾಯ ಅಲಿಖಿತವಾಗಿ ಏನಿರ್ತಾವಲ್ಲ ಸಂಪ್ರದಾಯ ಆಗಿರ್ಬೋದು ಒಗಟುಗಳಾಗಿರ್ಬೋದು
ಅಷ್ಟೊಂದು ಗೊತ್ತಿತ್ತು. ಇನ್ಸ್ಟಿಟ್ಯೂಷನ್ ಅಂದರೆ ಪೂರಕವಾದ ಒಂದು ವಿಷಯದ ಬಗ್ಗೆ ಪೂರಕವಾದ ವಿಧಿವಿಧಾನ ಲೋಕರೂಢಿ ನೈತಿಕ ನಿಯಮಗಳನ್ನು ಒಳಗೊಂಡಿರುವ ಸಮುಚ್ಚಯವೇ ಸಂಸ್ಥೆ ಅಂತ ಹೇಳ್ತೀವಿ. ಅದರ ಹಾಗೆ ಅದರ ಲಕ್ಷಣಗಳು ಏನು ಅಂತಂದರೆ, ಮೊದಲನೇದು ಸಾರ್ವತ್ರಿಕವಾಗಿರ್ತತಿ, ಎರಡನೇದು ಶಾಶ್ವತವಾಗಿರ್ತವ ಸಂಸ್ಥೆಗಳು, ಥರ್ಡ್ ಒನ್ ಲಿಖಿತ ಮತ್ತು ಅಲಿಖಿತ ರೂಪದೊಳಗೆ ಸಂಸ್ಥೆಗಳು ಇರ್ತಾವ. ಹಾಗಿದ್ರೆ ನೋಡ್ರಿ ಫೋರ್ತ್ ಒನ್ ಪ್ರಮಾಣೀಕೃತ ನಿಯಮಗಳು. ಸಂಸ್ಥೆಗಳು ಸಂಸ್ಥೆಗಳ ಇನ್ನೊಂದು ಲಕ್ಷಣ ಏನಂದ್ರೆ ಪ್ರಮಾಣೀಕೃತ ನಿಯಮಗಳನ್ನ ಒಳಗೊಂಡಿರ್ತದೆ. ಹಾಗಿದ್ರೆ ಏನು ಪ್ರಮಾಣೀಕೃತ ನಿಯಮಗಳಂದ್ರೆ, ಅಂದ್ರೆ ನಮ್ಮ ಜೀವನಕ್ಕಷ್ಟೇ ಅಲ್ಲದೆ ನಿಯಮಗಳು ಒಂದು ಸಂಸ್ಥೆಗೂ ಸಹಿತ ನಿಯಮಗಳಿರ್ತಾವ. ಯಾವ ನಿಯಮಗಳನ್ನ ನಾವು ಹಾಕಿಕೊಂಡು ಸೊಸೈಟಿಯಲ್ಲಿ ಇರಬೇಕಾಗಿರುತ್ತೋ ಆ ನಿಯಮಗಳು ಸಂಸ್ಥೆಗೂ ಸಹಿತ ಅಳವಡಿಸ್ತಾವ ಅಂತ ನಾವಿಲ್ಲಿ ಹೇಳಬಹುದು. ಹಾಗಿದ್ರೆ ಲಕ್ಷಣಗಳಲ್ಲಿ ಸಂಸ್ಥೆಯ ಲಕ್ಷಣಗಳಲ್ಲಿ ಹೊರತು ನೀನು ಪ್ರಮಾಣೀಕೃತ ನಿಯಮಗಳು ಅಂದರೆ ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ಹಾಗೂ ಸಂವಿಧಾನ ಇವೆಲ್ಲವೂ ರೂಲ್ಸಲ್ಲಿನೇ ಬರ್ತಾವ. ಇಂಥ ರೂಲ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ ಅದಕ್ಕೆ ಸಹಾಯವನ್ನು ಮಾಡಿರ್ತಾವೆ. ಈಗ ಶಿಕ್ಷಣ ಸಂಸ್ಥೆ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಕಾಲೇಜ್ ಅಂದ ತಕ್ಷಣ ಏನಾಗ್ತೈತಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡಬೇಕಾಗೈತಿ. ಸೊ ಇವೆಲ್ಲವನ್ನ ತಿಳಿಸ್ಕೊಡುವಂಥವು ಏನಂತೆ ಶಿಕ್ಷಣ ಸಂಸ್ಥೆಗಳು. ಆ ಸಂಸ್ಥೆಗೂ ಸಹಿತ ನಿಯಮಗಳದಾವ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ನೀವಿಷ್ಟು ತಿಳ್ಕೊಳ್ಬೇಕು, ಸಂಸ್ಥೆಗಳು ಯಾವಾಗಲೂ ನಿಯಮಗಳನ್ನು ಅಳವಡಿಸ್ಕೊಂಡಿರ್ತಾವ. ಅಂದರೆ ನಿಯಮಗಳ ಹೊರತಾಗಿ ಸಂಸ್ಥೆಗಳು ಇಲ್ಲ. ಅದಕ್ಕೋಸ್ಕರ ನಿಯಮಗಳು ಸಂಸ್ಥೆಗಳು ನಿಯಮಗಳನ್ನು ಹೊಂದಿರ್ತಾವ. ಇದು ನಾಲ್ಕನೇ ಲಕ್ಷಣ. ಮೊದಲನೇದು ಸಾರ್ವತ್ರಿಕವಾಗಿರ್ತವ, ಎರಡನೇದು ಶಾಶ್ವತವಾಗಿರ್ತವ, ಥರ್ಡ್ ಒನ್ ಲಿಖಿತ ಮತ್ತು ಅಲಿಖಿತ ರೂಪದಲ್ಲಿರ್ತಾವ, ಫೋರ್ತ್ ಒನ್ ಸಂಸ್ಥೆಗಳು ಯಾವಾಗಲೂ ಏನಾಗಿರ್ತಾವ ಪ್ರಮಾಣೀಕೃತ ನಿಯಮಗಳನ್ನು ಒಳಗೊಂಡಿರ್ತಾವ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಏನ್ ಲಕ್ಷಣ ಅಂತಂದ್ರೆ ಸಂಸ್ಥೆಗಳು ಸಂಕೇತಗಳನ್ನ ಒಳಗೊಂಡಿರ್ತಾವ. ಅಂದ್ರೆ ಸಂಸ್ಥೆಗಳು ಸಂಕೇತಗಳನ್ನ ಹೊಂದಿರ್ತಾವ. ಸಂಕೇತಗಳನ್ನ ಹೊಂದಿರ್ತಾವ ಅಂದ್ರೆ ಏನು, ಸಿಂಬಾಲಿಕ್ ಆಗಿ ನಾವು ಹೇಳಬಹುದು. ಈಗ ಎಕ್ಸಾಂಪಲ್ ಏನ್ ಹೇಳ್ತೀರಿ, ಸ್ವಸ್ತಿಕ್ ಅಂತ ಇರುತ್ತ, ಮತ್ತೆ ಆಯಾ ಧರ್ಮದ ಬಾವುಟಗಳು ಇರ್ತಾವ, ಮತ್ತೆ ಈಗ ನಾವು ಇಂಡಿಯನ್ಸ್ ಅಮೇರಿಕಾ ಬೇರೆ ಬೇರೆ ಅಂತ ಇರುತ್ತೆ, ಅದಕ್ಕೊಂದು ಬಾವುಟಗಳಿರ್ತಾವಲ್ವಾ, ಅದು ಸಹಿತ ಬಣ್ಣಗಳ ರೂಪದಲ್ಲೂ ನಾವು ಬೇರೆ ಬೇರೆ ಅಂತ ಹೇಳ್ಬೋದು. ಅಂದರೆ ಆಯಾ ದೇಶದ ಆಯಾ ಧರ್ಮದ ಸಂಕೇತಗಳನ್ನು ಸೂಚಿಸುವುದು ಯಾವುದೋ ಅದನ್ನು ನಾವು ಸಂಕೇತ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ಎಕ್ಸಾಂಪಲ್, ಈಗ ಮದುವೆ ಆಗಿದೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂತಂದರೆ ತಾಳಿ ಒಂದು ಸಂಕೇತ. ತಾಳಿ ಇದ್ದ ತಕ್ಷಣ ಏನಾಗ್ತೈತಿ, ಮದುವೆ ಆಗಿದೆ ಅಂತ ತಿಳ್ಕೊತಾರೆ. ಸೊ ಅದು ಮದುವೆ ಆಗಿದೆ ಅಂದರೆ ತಾಳಿ ನೋಡಿದ ತಕ್ಷಣ ಅನ್ಕೋತಾರೆ, ಅದೊಂದು ಸಿಂಬಾಲಿಕ್ ಆಗಿ ಇಂಟ್ರಾಕ್ಷನ್ನ ಕೊಡತೈತಿ. ಮತ್ತು ನಾವು ಯಾವ ಧರ್ಮದಲ್ಲಿ ಯಾವ ಯಾವ ಬಣ್ಣಗಳು ಅವರಿಗೆ ಶ್ರೇಷ್ಠವೋ, ಯಾವ ಯಾವ ವಸ್ತು ಅವರಿಗೆ ಪೂಜಾ ಪ್ರಸಿದ್ಧಿಯನ್ನು ಕೊಡ್ತಾವೋ ಅವೆಲ್ಲವೂ ಸಿಂಬಾಲಿಕ್ ಆಗಿ ಇರ್ತದೆ. ಈಗ ಶಿಲುಬೆ ಕ್ರಿಶ್ಚಿಯನ್ನರಿಗೆ ಶ್ರೇಷ್ಠ, ಹೌದಾ? ಹಿಂದೂಗಳಲ್ಲಿ ಏನು ಧಾರ್ಮಿಕವಾಗಿ ಧರಿಸ್ತಕ್ಕಂಥ ಒಂದು ಲಿಂಗ ರೂಪದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ಇರ್ತೈತಿ ಹಿಂದೂ ಧರ್ಮ. ಹಾಗಿದ್ರೆ ಮುಸ್ಲಿಂ ಧರ್ಮದಲ್ಲಿ ಅಲ್ಲಾನ ನೆನೆಯಬೇಕು ಅಂತಂದ್ರೆ ಅವರು ಕೆಲವೊಂದು ಧರ್ಮದಲ್ಲಿ ವಸ್ತು ರೂಪದಲ್ಲಿ ಇದ್ದಾವ, ಕೆಲವೊಂದು ವಸ್ತು ರೂಪದಲ್ಲಿ ಇಲ್ಲ ದೇವರುಗಳು. ಸೊ ಹಾಗಾಗಿ ಸಿಂಬಾಲಿಕ್ ಆಗಿ ಸಂಕೇತಗಳನ್ನು ಸೂಚಿಸ್ತಕ್ಕಂಥ ಧರ್ಮಗಳು ಇರ್ತಾವ. ಅದೇ ಎಲ್ಲ ಧರ್ಮದಲ್ಲೂ ಸಹಿತ ಈಗ ಬೈಬಲ್, ಕುರಾನ್ ಮತ್ತು ಭಗವದ್ಗೀತೆ ಹೇಗೆ ನಮ್ಮ ಧರ್ಮಗಳಿಗೆ ಶ್ರೇಷ್ಠವೋ ಹಾಗೆ ಸಂಸ್ಥೆಗಳು ಕೆಲವೊಂದು ಸಂಕೇತಗಳನ್ನು ಹೊಂದಿರುತ್ತೆ. ಇದು ಯಾಕೆ ಸಂಕೇತಗಳನ್ನು ಹೊಂದಿರಬೇಕು ಸಂಸ್ಥೆಗಳು? ಸಂಸ್ಥೆಗಳಿಗೆ ಸಂಕೇತಗಳು ಇರಲಿಲ್ಲ ಅಂದರೆ ಏನಾಗ್ತಿತ್ತು? ಏನಾಗ್ತಿರಲಿಲ್ಲ. ಆದರೆ ಸಂಕೇತಗಳನ್ನು ಯಾಕೆಂದರೆ ನಾವು ಎಲ್ಲರೂ ಒಂದೇ ಥರನ ಇಲ್ಲ. ಎಲ್ಲರೂ ಒಂದೇ ಥರ ಆಗಿದ್ರೆ ಯಾರಾದರೂ ಇನ್ನೊಬ್ಬರನ್ನ ಕರಿಬೇಕು ಅಂತಂದರೆ ಹೇಗೆ ಕರಿತಿದ್ರು? ಮತ್ತೆ ನೇಮ್ ಬೇರೆ ಬೇರೆ ಇದೆ ಅಂತ ನಾವು ಯಾರಾದರೂ ಕರೆದ್ರೆ ಏನಪ್ಪ ಅಂತ ರಿಯಾಕ್ಟ್ ಮಾಡ್ತೀವಿ. ಆ ರಿಯಾಕ್ಟ್ ಯಾಕೆ ಮಾಡ್ತೀವಿ? ನಾವು ಬೇರೆ ಬೇರೆ ಆಗಿದ್ದೀವಿ. ಎಲ್ಲವೂ ಒಂದೇ ಆಗಿದ್ರೆ, ಎಲ್ಲರೂ ಒಂದೇ ಥರ ಇದ್ರೆ ಹೇಗೆ ಅಲ್ವಾ? ಹಾಗಾದ್ರೆ ಅದಕ್ಕೆ ಡಿಫ್ರೆನ್ಸ್ ಇರಬೇಕು ಅಂತ ಕೆಲವೊಂದು ಸಂಕೇತಗಳನ್ನು ನಾವಾಗಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ
शिक्षण संस्थे आगिरबहुदु, धार्मिक संस्थे आगिरबहुदु, मत्ते कैगारिका संस्थेगळागिरबहुदु, देश विदेशगळल्ली एल्ले होद्रु सहित आ संस्थेगे आ व्यवस्थेगे बंदु इन्निरुत्त संकेत इरुत्त अदरिंद नावु ಗುರುತಿಸಿಕೊಳ್ತೀವಿ ಸೊ ಅದಕ್ಕಾಗಿ ಏನಾಗಿರುತ್ತೆ ಸಂಸ್ಥೆಗಳು ಸಂಕೇತದ ರೂಪದಲ್ಲಿ ಇರ್ತವ ತಿಳಿತಲ್ವಾ ವಿದ್ಯಾರ್ಥಿಗಳೇ ಸಾಂಕೇತಿಕಗಳಾಗಿ ಇರ್ತವ ಏನು ಸಾಮಾಜಿಕ ಸಂಸ್ಥೆಗಳು ಹಾಗಿದ್ರೆ ಲಾಸ್ಟ್ ಒನ್ ಸಾಮಾಜಿಕ ಸಂಸ್ಥೆಗಳು ಹೊಂದಾಣಿಕೆಯಿಂದ ಕೂಡಿರುತ್ತವೆ ಏನು ಸಂಸ್ಥೆಗಳ ಲಕ್ಷಣಗಳಲ್ಲಿ ಲಾಸ್ಟ್ ಒನ್ ಏನಾಗಿರುತ್ತೆ ಸಾಮಾಜಿಕ ಸಂಸ್ಥೆಗಳು ಹೊಂದಾಣಿಕೆಯಿಂದ ಕೂಡಿರುತ್ತವೆ ಹೌದು ಹೌದಲ್ವಾ ಸಾಮಾಜಿಕ ಸಂಸ್ಥೆಗಳು ಯಾವಾಗಲೂ ಹೊಂದಾಣಿಕೆ ರೂಪದಲ್ಲಿನೇ ಇರ್ತವೆ ಯಾಕಂದ್ರೆ ಮಾನವ ಮಾನವನ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಮಾನವ ಪ್ರಾಣಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಕ ಆಗೋದಿಲ್ಲ ಅಲ್ವಾ ಕೆಲವೊಂದು ನಿಯಮಗಳ ಜೊತೆಗೆ ನಮ್ಮ ನಿಯಮಗಳನ್ನು ಸೇರಿಸಿಬಿಟ್ಟು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಬೇಕು ಅಡ್ಜಸ್ಟ್ಮೆಂಟ್ ಅಂತೇವಲ್ಲ ನಾವು ಅಡ್ಜಸ್ಟ್ ಆಗ್ತೀವಿ ನಾವು ಒಂದು ಸಂಸ್ಥೆಗೆ ನಾವು ಏನಾಗುತ್ತಿಲ್ಲ ಗೊತ್ತೋ ಗೊತ್ತಿಲ್ಲದೇನೋ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಅಲ್ವಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋ ಹಾಗಾಗಿ ಏನು ಮಾಡ್ತಾರೆ ಸಂಸ್ಥೆಗಳು ಯಾವಾಗಲೂ ಕೆಲವೊಂದು ರೂಲ್ಸ್ ಅಂಡ್ ರೆಗುಲೇಷನ್ ಗೆ ಏನಾಗಿರುತ್ತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಗವರ್ನಮೆಂಟ್ ಮತ್ತೆ ಗವರ್ನಮೆಂಟ್ ಹೇಳ್ತಕ್ಕಂತ ನಿಯಮಗಳಿಗೆ ನಮ್ಮ ಸಂಸ್ಥೆಗಳು ಅಂದ್ರೆ ಪೂರಕವಾದಂತ ನಿಯಮಗಳ ಜೊತೆಗೆ ನಾವು ಒಂದು ಸಂಸ್ಥೆಯ ಜೊತೆಗೆ ಒಂದು ಸರ್ಕಾರದ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತೀವಿ ಅಲ್ವಾ ಈಗ ಎಕ್ಸಾಂಪಲ್ ಶಿಕ್ಷಣ ಸಂಸ್ಥೆಯನ್ನ ತಗೊಳ್ಳಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯೆಯನ್ನ ನೀಡತಕ್ಕಂತ ಗುರುಗಳು ಎಷ್ಟೇ ಕಷ್ಟ ಬಂದರೂ ಆ ಇನ್ಸ್ಟಿಟ್ಯೂಷನ್ ಗಾಗಿ ಆ ಸಂಸ್ಥೆಗಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೋ ಆ ಸಂಸ್ಥೆಗೆ ಕೆಲಸವನ್ನ ಕೊಡ್ತಿರ್ತಾರೆ ಅಂದ್ರೇನು ಶಿಕ್ಷಕರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಲ್ಲ ಶಿಕ್ಷಕರಿಗೆ ಎಲ್ಲಾ ಸಮಸ್ಯೆಗಳು ಅದವಂತೂ ಅಲ್ಲ ಆ ಸಂಸ್ಥೆಯೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಕುಟುಂಬ ಆಗಿರ್ಬೋದು ವಿವಾಹ ಆಗಿರ್ಬೋದು ಮತ್ತೆ ವೈದ್ಯಕೀಯ ಸಂಸ್ಥೆ ಆಗಿರ್ಬೋದು ತನ್ನದೇ ಆದಂತಹ ನಿಯಮಗಳನ್ನು ಹೊಂದಿರುತ್ತಾ ಆ ನಿಯಮಗಳಿಗೆ ಅಲ್ಲಿರ್ತಕ್ಕಂಥ ಕೆಲಸಗಾರರು ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ಬೇಕು ಸೊ ಒಂದು ಇನ್ಸ್ಟಿಟ್ಯೂಷನ್ ನಡೆದಿದೆ ಅಂದರೆ ಒಂದು ಸೊಸೈಟಿಯಲ್ಲಿ ಅದು ಹೇಗೆ ಕೆಲಸವನ್ನು ಮಾಡ್ತೈತಿ ಅದಕ್ಕೆ ವಿಮರ್ಶಾಪೂರ್ವಕವಾಗಿ ಅದು ಇರ್ತೈತಿ ವಿಮರ್ಶೆಗೆ ಒಳಪಟ್ಟರು ಸಹಿತ ಆ ಸಂಸ್ಥೆ ಏನಾಗುತ್ತೆ ಬೆಳೀತಾ ಇರ್ತದೆ ಒಂದು ಸಂಸ್ಥೆಗಳು ಒಂದು ಉದ್ದೇಶವನ್ನು ಇಟ್ಕೊಂಡೇ ಬೆಳೀತಾ ಇರ್ತದೆ ಸೊ ಅದನ್ನು ನಾವೆಲ್ಲವನ್ನ ಪೂರಕವಾದ ನಿಯಮಗಳೊಳಗೆ ಅಳವಡಿಸ್ಕೊಂಡಿರ್ತೀವಿ ಅದನ್ನು ನಾವು ಸಂಸ್ಥೆ ಅಂತಂದು ಕರಿತೀವಿ ಅಂದರೆ ನಾವು ಸಹಿತ ಸರ್ಕಾರದ ಒಂದು ಸೊಸೈಟಿಯಲ್ಲಿ ಅಧೀನವಾಗಿರ್ತೀವಿ ಸರ್ಕಾರದಲ್ಲಿಯೂ ಅಧೀನವಾಗಿರ್ತೀವಿ ಅಂತ ಹೇಳ್ಬೋದು ಈಗ ಕಾನೂನುಗಳಂದ ತಕ್ಷಣ ಯೂನಿವರ್ಸಿಟಿ ರೂಲ್ಸ್ ಅಂತ ಇರ್ತವ ಕಾಲೇಜಸ್ ರೂಲ್ಸ್ ಅಂತ ಇರ್ತವ ಆಮೇಲೆ ಸ್ಕೂಲ್ಸ್ ರೂಲ್ಸ್ ಅಂತ ಇರ್ತವ ಇವೆಲ್ಲವನ್ನು ನಾವೇನು ಮಾಡ್ತೀವಿ ಸಾಮಾಜಿಕ ಸಂಸ್ಥೆಗಳ ಪಟ್ಟಿಯೊಳಗೆ ಸೇರಿಸ್ತೀವಿ ಗೊತ್ತಾಯ್ತಲ್ವಾ ಹಾಗಿದ್ರೆ ವಿದ್ಯಾರ್ಥಿಗಳೇ ಏನು ಸಾಮಾಜಿಕ ಸಂಸ್ಥೆಗಳಂತಂದ್ರೆ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಲೋಕರುಡಿ ನೈತಿಕ ನಿಯಮ ಹಾಗೂ ಕಾನೂನಿನ ಸಮುಚ್ಚಯವೇ ಸಂಸ್ಥೆ ಅಂತ ಕರಿತೀವಿ ಅಂದರೆ ಒಟ್ಟಾರೆಯಾಗಿ ಕೆಲಸವನ್ನು ಮಾಡೋದು ಅದಕ್ಕೆ ಹೇಳಿದಾನ ಡರ್ಕಿನ್ ಸಮಾಜಶಾಸ್ತ್ರಜ್ಞ ಅಂತಕ್ಕಂಥ ಡರ್ಕಿನ್ ಏನು ಹೇಳಿದಾನ ಅಂತಂದರೆ ಸಂಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ ಹಾಗಿದ್ರೆ ನೀವೇ ವಿಚಾರ ಮಾಡಿ ವಿದ್ಯಾರ್ಥಿಗಳೇ ಹಾಗಿದ್ರೆ ಪ್ರತಿಯೊಂದು ಕ್ಷೇತ್ರಗಳಿಗೂ ಸಾಮಾಜಿಕ ಸಂಸ್ಥೆಗಳು ಇರ್ತಾವ ಅಂದರೆ ಆ ಸಂಸ್ಥೆಗಳ ಬಗ್ಗೆ ತಿಳಿತಾನೆ ನಾವು ಏನು ಮಾಡ್ತೀವಿ ಜೀವನವನ್ನು ಮಾಡ್ತಾ ಇರ್ತೀವಿ ಲೈಫ್ ಲೀಡ್ ಹಂಗೆ ಒಂದೇ ಸಂಸ್ಥೆಯೊಳಗೆ ಇದ್ದ ತಕ್ಷಣ ಲೈಫ್ನ ನಾವು ಲೀಡ್ ಮಾಡೋಕ್ಕಾಗೋದಿಲ್ಲ ಹಲವಾರು ಸಂಸ್ಥೆಗಳಿಗೆ ನಾವು ಹೋಗ್ಬೇಕಾಗ್ತದೆ ಹಲವಾರು ಸಂಸ್ಥೆಗಳಲ್ಲಿ ನಾವು ಭಾಗಿಯಾಗಬೇಕಾಗುತ್ತೆ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಸೊ ಅದೆಲ್ಲವನ್ನು ಒಟ್ಟಾರೆಯಾಗಿ ನಾವು ಅಧ್ಯಯನ ಮಾಡ್ತಾ ಅಂತ ತಿಳಿತಾ ಹೋದಾಗೆ ಸಂಸ್ಥೆಗಳು ರಚಿಸಲ್ಪಡ್ತಾವ ಮತ್ತು ಸಂಸ್ಥೆಗಳು ಸೊಸೈಟಿಯಲ್ಲಿ ಎಕ್ಸಿಸ್ಟ್ ಆಗಿರ್ತಾವ ಅಂತ ಹೇಳ್ಬೋದು ಹೌದಾ ಹಾಗಿದ್ರೆ ಲಕ್ಷಣಗಳು ನಿಮಗೆ ಗೊತ್ತಾಯ್ತು ಸಾಮಾಜಿಕ ಸಂಸ್ಥೆಗಳು ಯಾವಾಗಲೂ ಸಾರ್ವತ್ರಿಕವಾಗಿರ್ತಾವ ಶಾಶ್ವತವಾಗಿರ್ತಾವ ಲಿಖಿತ ಮತ್ತು ಅಲಿಖಿತ ರೂಪದೊಳಗಿರ್ತಾವ ಮತ್ತು ಇಲ್ಲಿ ಸಾಮಾಜಿಕ ಹೊಂದಾಣಿಕೆ ಇರುತ್ತ ಮತ್ತು ಸಂಕೇತಗಳನ್ನು ಒಳಗೊಂಡಿರ್ತಾವ ಹಾಗೂ ಪ್ರಮಾಣೀಕೃತ ನಿಯಮಗಳನ್ನು ಒಳಗೊಂಡಿರ್ತಾವ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ವಾಟ್ ಐ ಆಮ್ ಸೇಯಿಂಗ್ ಓಕೆ ಥ್ಯಾಂಕ್ ಯು